ಇವತ್ತು ಟೀಂ ಇಂಡಿಯಾ ಇಂಗ್ಲೆಂಡ್ ಅವ್ರನ್ನ ಕಾರ್ಡಿಫ್ ಅಲ್ಲಿ ಎದುರಿಸ್ತಾ ಇದ್ದಾರೆ. ಮೂರು ಮ್ಯಾಚಿನ T20 ಸೀರೀಸ್ ನಲ್ಲಿ ಇದು ಎರಡನೇ ಮ್ಯಾಚ್. ಮೊದಲನೇ ಮ್ಯಾಚ್ ಅನ್ನ ಇಂಡಿಯಾದವರು ಗೆದ್ದಿರೋದ್ರಿಂದ ಈ ಮ್ಯಾಚ್ ಅನ್ನ ಕೂಡ ಗೆದ್ಕೊಂಡ್ರೆ ಸೀರೀಸ್ ನಮ್ದೇ ಆಗುತ್ತೆ. ಇನ್ನು ಟಾಸ್ ಸೋತಂತ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡ್ತು. ನಿಗದಿತ 20 ಓವರಲ್ಲಿ ಇವರು ಕೇವಲ 148 ರನ್ನನ್ನು ಮಾತ್ರ ಗಳಿಸ್ತಾರೆ. ಇನ್ನು ಇಂಡಿಯಾ ಪರ ವಿರಾಟ್ ಕೊಹ್ಲಿ 47 ರನ್ನನ್ನು ಗಳಿಸ್ತಾರೆ. ಈ ಸಾಧಾರಣ ಮೊತ್ತವನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಇಂಗ್ಲೆಂಡ್ ಅವರು ಆರಂಭದಲ್ಲೇ ಜೇಸನ್ ರಾಯ್ ವಿಕೆಟನ್ನು ಕಳ್ಕೋತಾರೆ. ಇನ್ನು 5th ಓವರ್ 3rd ball ಒಳ್ಳೆ ಫಾರ್ಮಲ್ಲಿ ಇರುವಂಥ ಜಾಸ್ ಬಟ್ಲರ್ ಅವರು ವಿರಾಟ್ ಕೊಹ್ಲಿಗೆ ಕ್ಯಾಚ್ ಅನ್ನು ಕೊಟ್ಬಿಡ್ತಾರೆ. ಆದರೆ ವಿರಾಟ್ ಕೊಹ್ಲಿ ಆ ಈಸಿಯಾದ ಕ್ಯಾಚನ್ನು ಡ್ರಾಪ್ ಮಾಡ್ತಾರೆ. ಸಾಮಾನ್ಯವಾಗಿ ವಿರಾಟ್ ಕೊಹ್ಲಿ ಯಾವುದೇ ಕ್ಯಾಚನ್ನು ಡ್ರಾಪ್ ಮಾಡೋರಲ್ಲ. ಇನ್ನು ನೆಕ್ಸ್ಟ್ ಬಾಲೇ ಉಮೇಶ್ ಯಾದವ್ ಅವ್ರಿಗೆ ಜಾಸ್ ಬಟ್ಲರ್ ಅವರು 4 ಹೊಡಿತಾರೆ. ಆದರೆ ಈ ಓವರ್ ಕೊನೆ ಬಾಲಲ್ಲಿ ಉಮೇಶ್ ಯಾದವ್ ಹಾಕಿದಂಥ ಬಾಲ್ಗೆ ಜಾಸ್ ಬಟ್ಲರ್ ಅವರು ಮತ್ತೊಮ್ಮೆ ಆಫ್ ಸ್ಟಂಪಿಂದ ಡ್ರೈವ್ ಮಾಡ್ತಾರೆ. ಆದರೆ ಸರಿಯಾಗಿ ಟೈಮ್ ಮಾಡದಿದ್ದ ಕಾರಣ ಬಾಲ್ ಮತ್ತೊಮ್ಮೆ ಕೊಹ್ಲಿ ಕೈಗೆ ಹೋಗುತ್ತೆ. 3rd ball ಮಾಡಿದಂಥ ತಪ್ಪನ್ನು ಕೊಹ್ಲಿ ಇಲ್ಲಿ ಮಾಡೋದಿಲ್ಲ. ಹೀಗೆ ವಿರಾಟ್ ಕೊಹ್ಲಿ ಅವರ ಕ್ಯಾಚಿನ ಮುಖಾಂತರ ಜಾಸ್ ಬಟ್ಲರ್ ಅವರು ಇವತ್ತು ಔಟ್ ಆಗ್ತಾರೆ. ಜಾಸ್ ಬಟ್ಲರ್ ಇವತ್ತು 12 ball 14 ರನ್ನನ್ನು ಗಳಿಸಿದ್ರು. ಅವ್ರ ಇನ್ನಿಂಗ್ಸ್ನಲ್ಲಿ 3 ಬೌಂಡ್ರಿ ಕೂಡ ಇತ್ತು.